ನಮಸ್ತೆ ಆತ್ಮೀಯ ರೈತ ಬಾಂಧವರೇ, ನನ್ನ ಹೆಸರು ಚೇತನ್ ಅಂತ ಹೇಳಿ. ಕಿರಾನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಇವತ್ತು ನಮ್ಮ ಮಲೆನಾಡಿನ ಭಾಗದ ತೀರ್ಥಹಳ್ಳಿ ತಾಲೂಕು ನಣಬೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ಶ್ರೀಧರ್ ಭಟ್ ಸರ್ ಅವರ ಅಡಿಕೆ ತೋಟದಲ್ಲಿದ್ದೀವಿ. ಸತತವಾಗಿ ನಮ್ಮ ಕಿರಾನ್ ಉತ್ಪನ್ನವನ್ನು 4 ವರ್ಷಗಳಿಂದ ಬಳಕೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ 4 ವರ್ಷದಿಂದ ಅವರ ಅನುಭವ ಹೇಗಿದೆ ಮತ್ತು ರಿಸಲ್ಟ್ ಹೇಗಿದೆ ಎಂಬುದನ್ನು ಅವರ ಅನಿಸಿಕೆಗಳ ಮುಖಾಂತರನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. 4 ವರ್ಷದಿಂದ ಬಳಸ್ತಾ ಇದ್ದೀರಿ, ಹೇಗಿದೆ ತೋಟ, ಎಷ್ಟು ಎಕರೆ ಇರೋದು ಇದು? 4 ಎಕರೆ ತೋಟ. 4 ಎಕರೆ ಅಂದರೆ ನಮ್ಮ ಭಾಗದಲ್ಲಿ ನಿಮ್ಮ ಲೆಕ್ಕ 400 ಗಿಡ, ನಮ್ಮ ಭಾಗದಲ್ಲಿ 800 ಗಿಡ ಎಕರೆಗೆ ಬರುತ್ತೆ. 1 ಎಕರೆಗೆ 800 ಗಿಡಗಳು ಬರುತ್ತೆ. 800 ಗಿಡ ಕಮ್ಮಿ ಇದೆ. ಹಾಂ, 800 ಗಿಡ ಇದೆ. ನಾವೀಗ 10 ಪ್ಲಾಟಿಗೆ ಹಾಕಿದ್ದೀವಿ, 4 ವರ್ಷದಿಂದ ಹಾಕ್ತಿದ್ದೀವಿ. ಈಲ್ಡ್ ಚೆನ್ನಾಗಿತ್ತು, ಸಿಂಗಾರ ಚೆನ್ನಾಗಿತ್ತು, ಕೊನೆ ಚೆನ್ನಾಗಿತ್ತು. ನಮ್ಗೆ ವರ್ಷದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾ ಇದೆ. ಒಂದು ವರ್ಷದ ವರ್ಷಕ್ಕೆ ಪ್ರತಿ ವರ್ಷ 2-2 ಕ್ವಿಂಟಲ್ ರೈಸ್ ಆಗ್ತಿದೆ. ಮತ್ತು ಮರಗಳು ತುಂಬ ಹಸಿರಾಗಿರುತ್ತೆ. ಮತ್ತು ನಾವು ಇದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟ್ ಕೊಟ್ಟ ನಂತರ ಒಂದು 15 ದಿವಸ ಬಿಟ್ಟು ಸುಣ್ಣ ಕೊಡ್ತೀವಿ. ಸುಣ್ಣದ ನೀರು ಕೊಡ್ತೀವಿ. ಮತ್ತು ಬೇರೆ ಕೊಟ್ಟಿಗೆ ಗೊಬ್ಬರ ಮತ್ತು ಬೇರೆ ಕೆಮಿಕಲ್ ಯಾವುದು ಯೂಸ್ ಮಾಡಲ್ಲ, ಉಪಯೋಗಿಸೋದೇ ಇಲ್ಲ, ತೋಟಕ್ಕೆ ತೋರಿಸೋದೇ ಇಲ್ಲ. ನಮ್ಮದು ಕೊಟ್ಟಿಗೆ ತೋಳದ ನೀರು, ಟ್ಯಾಂಕ್ ನೀರು, ಸ್ಲರಿ ನೀರಿದೆ, ಅದನ್ನು ಬಿಡ್ತೀವಿ. ಒನ್ ಟೈಮ್ ಸ್ಲರಿ ಬಿಡ್ತೀರಿ? ಹಾಂ. ಮತ್ತು ಪಂಚಗವ್ಯ ಮಾಡಿ ಕೊಟ್ಟಿದ್ದೀನಿ, ಹೋದಷ್ಟು ಮಾಡಲಿಲ್ಲ. ಈ ವರ್ಷ ಮಾಡಿದ್ದೀನಿ, 1 ಟೈಮ್ ಕೊಟ್ಟಾಯ್ತು, ಈಗ 2nd ಟೈಮ್ ಇನ್ನು ಏಪ್ರಿಲಿಗೆ ಕೊಡಬೇಕು. ವರ್ಷಕ್ಕೆ ಎಷ್ಟು ಟೈಮ್ ಕೊಡ್ತಿದ್ದೀರಿ ನಮ್ಮ ಉತ್ಪನ್ನ? ನಿಮ್ಮ ಉತ್ಪನ್ನ ವರ್ಷಕ್ಕೆ 3 ಟೈಮ್, ಸೆಪ್ಟೆಂಬರು, ಜನವರಿ, ಫೆಬ್ರವರಿ ಒಳಗೆ, ಮತ್ತು ತಿರ್ಗಾ ಏಪ್ರಿಲ್ ಮೇ ಒಳಗೆ 3 ಟೈಮ್ ಕೊಡ್ತೀವಿ. 3 ಟೈಮ್ ಕೊಡ್ತೀವಿ. ಬೋರ್ಡರ್ ದ್ರಾವಣ ಎಷ್ಟು ಟೈಮ್ ಮಾಡ್ತೀವಿ? ಬೋರ್ಡರ್ ದ್ರಾವಣ 4 ಟೈಮ್ ಹೊಡಿತೀವಿ ನಾವು. 4 ಟೈಮ್? 4 ಟೈಮ್ ಹೊಡೆದ್ರೆ ನಮ್ಮ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಹೇಳೋದೇ ಬೇಡ, ಕೊಳೆ ಇರುತ್ತೆ. ಆ ಉದ್ದೇಶಕ್ಕೆ 4 ಟೈಮ್ ಹೊಡಿತೀವಿ, ಹೊಡೆದ್ರೂ ಕೂಡ ಕೊಳೆ ಬರುತ್ತೆ. ಈ ತೋಟ ಇಷ್ಟೆಲ್ಲ ಚೆನ್ನಾಗಿದೆ, ಅಕ್ಕಪಕ್ಕ ರೈತರಲ್ಲಿ ಏನು ಹೇಳ್ತಿದ್ದಾರೆ? ಅಕ್ಕಪಕ್ಕ ರೈತರು ನಮ್ಮ ಪಕ್ಕದಲ್ಲಿ, ನಮ್ಮ ಚಿಕ್ಕಪ್ಪಂಗೆ 2 ಟೈಮ್ ಹಾಕ್ಸಿದ್ದು, ಅವ್ರದ್ದು ಈ ಸತಿ 10 ಚೀಲ ಅಡಿಕೆ ಜಾಸ್ತಿ ಆಗಿದೆ. ಅವ್ರ ಬಾಯಿಂದನೇ ಬಂದಿದೆ. 8 ಕ್ವಿಂಟಲ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಅವ್ರ ಬಾಯಿಂದನೇ ಬಂದಿದೆ. ಯಾಕೆಂದ್ರೆ ಅವರು ಹಾಕಿರಲಿಲ್ಲ, ನಾನು ಹಾಕಿದ ನಂತರ ನೋಡಿಬಿಟ್ಟು ನಾನೇ ಅವ್ರಿಗೆ ಸ್ಯಾಂಪಲ್ ಹಾಕಿ ನೀವು ಅಂತೇಳಿ ಕೊಡಿಸಿದ್ದು. ಅವ್ರಿಗೆ ಚೆನ್ನಾಗಾಗಿದೆ. ಈ ವರ್ಷ 8 ಪ್ಲಾಟಿಗೆ ಹಾಕಿದ್ದಾರೆ, 8 ಗಿಡಗಳಿಗೆ ಹಾಕಿದ್ದಾರೆ. ಸುಮಾರು ಹೊರಗಡೆಯಿಂದ ರೈತರು ನಿಮ್ಮ ತೋಟಕ್ಕೆ ಬಂದು ವಿಸಿಟ್ ಮಾಡಿದ್ದಾರೆ. ಅವರೆಲ್ಲ ಅನಿಸಿಕೆ ಏನಿದೆ? ಅವ್ರು ಚೆನ್ನಾಗಿದೆ, ಏನು ಹಾಕಿದ್ದೆ ಅಂತ ಕೇಳಿದ್ದಾರೆ. ನಾನು ಹೇಳಿದ್ದೀನಿ, ಕೆರಾನ್ ಲಿಮಿಟೆಡ್ ಆರ್ಗಾನಿಕ್ ಪ್ರಾಡಕ್ಟ್ ಹಾಕಿದ್ದೀನಿ, ಆರ್ಗಾನಿಕ್ ವಿತ್ ಸರ್ಟಿಫಿಕೇಟ್ ಇದೆ ಅವ್ರ ಹತ್ರ. ಅವ್ರು ಹಾಕಿ, ಅವ್ರು ನಂಗೆ ಸಜೆಸ್ಟ್ ಮಾಡಿದ್ಮೇಲೆ ನನಗೆ ಈಲ್ಡ್ ಚೆನ್ನಾಗಿದೆ. ತೋಟ ಹಚ್ಚು ಹಸಿರಾಗಿದೆ. ಬೇಸಿಗೆಯಲ್ಲಿ ಕೂಡ ನಮ್ಮ ತೋಟ ಈ ಕಂಡೀಷನಲ್ಲಿ ಇರಲಿಲ್ಲ ಮುಂಚೆ. ಇದಾಕಿದ್ಮೇಲೆ ಕಂಡೀಷನ್ ಚೆನ್ನಾಗಿದೆ, ವರ್ತ್ ಫುಲ್ ವರ್ತ್ ಆಗಿದೆ. ಮತ್ತು ರೇಟ್ ಏನು ತುಂಬ ಏನು ಡಿಫ್ರೆನ್ಸ್ ಏನು, ನಮಗೆ ಬೇರೆ ಕೆಲಸ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ತುಂಬ ರೇಟ್ ಆಗುತ್ತೆ. ಏನು 1 ವರ್ಷಕ್ಕೆ ಏನು ಖರ್ಚು ಮಾಡ್ತೀರಿ? ಯಾವುದು ಈ ಪ್ರಾಡಕ್ಟ್ ಅಲ್ಲ, ಈ ಪ್ರಾಡಕ್ಟಲ್ಲಿ ನನಗೆ 1 ವರ್ಷಕ್ಕೆ 1.5 ಲಕ್ಷ. 1 ವರ್ಷಕ್ಕೆ 1.5 ಲಕ್ಷ? ಹಾಂ, 1.5 ಲಕ್ಷ. ಇನ್ಕಮ್ಮು? ಇನ್ಕಮ್ ಇದೆ, 1.5 ಲಕ್ಷಕ್ಕೆ ನಮ್ಗೆ ಹಾಕಿದ್ದ ಬಂಡವಾಳ ಬಂದೇ ಬರುತ್ತೆ. 1 ಲಕ್ಷಕ್ಕೆ 3 ಲಕ್ಷ ಬರುತ್ತೆ. ಬೇರೆ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಬೇರೆ ರೈತರಿಗೆಲ್ಲ ಇದನ್ನ ಹಾಕಬೇಕು ಅಂತ ನಾವು ಹೇಳೋದು. ಇನ್ನು ಅವ್ರವರಿಗೆ ಅವ್ರ ಇಚ್ಛೆ, ಅವರು ಯಾಕೆಂದ್ರೆ ಬಂದು ನೋಡಿಬಿಟ್ಟು ಹಾಕಬೇಕು. ಬಂದು ನೋಡಿ ನಮ್ಮ ಪ್ಲಾಟನ್ನು ನೋಡಿ ಹೇಗಿದೆ ಏನಿದೆ ಅಂತೇಳಿ ಕೊನೆಯ ಸಂದರ್ಭದಲ್ಲೂ ಕರ್ಕೊಂಬಂದು ತೋರಿಸಿದ್ದೀನಿ. ಕೊನೆ ಚೆನ್ನಾಗಿದೆ ಅಂತಲೇ ಹೇಳಿದೆ. ನಮ್ಮ ಕೊನೆಯ ತೆಗೆಯನ್ನು ಹೇಳಿದೆ, ಹೋದ ವರ್ಷಕ್ಕಿಂತ ಇವತ್ತು ಚೆನ್ನಾಗಿದೆ ಅಂತಲೇ ಹೇಳಿದೆ. ನಮ್ಮ ಕೊನೆಗಾರನ್ನು ಹೇಳ್ತಿದ್ದ, ಕೊನೆ ನಿಮ್ದು ಈ ಸತಿ ಜಾಸ್ತಿ ಇದೆ ಅಂತೇಳಿ. ಮರ ಹಸಿರಾಗಿದೆ, ನಾವು ಕೊನೆ ತೆಗಿಬೇಕಾದ್ರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಡಿಫ್ರೆನ್ಸ್ ಇದೆ. ಕೊನೆ ತುಂಬ ಸೈಜ್ ಬಂದಿದೆ, ಕೊನೆ ಕಾಯ್ತು, ನಾವು ಕಾಯಿನ ತೂಕ ಬಂದಿದೆ. ಮತ್ತೇನಂದ್ರೆ ನಾವು ಅಡಿಕೆ ಒಣಗಿಸಿ ಮಾಡ್ತೀವಲ್ಲ, ಅದರಲ್ಲೂ ತೂಕ ಜಾಸ್ತಿ ಇದೆ. ತೂಕ ಜಾಸ್ತಿ ಇದೆ ಅಡಿಕೆ ತೂಕ ಜಾಸ್ತಿ ಇದೆ. ಮತ್ತು ನಮಗೆ ಇದರಿಂದ ಹಾಕಿದ್ರಿಂದ ಎಫೆಕ್ಟ್, ಸೈಡ್ ಎಫೆಕ್ಟ್ ಏನೂ ಇಲ್ಲ. ನಮ್ಮ ತೋಟಕ್ಕೆ ರೋಗ ಬರೋದಾಗಲಿ, ಕೊಳೆ ಒಂದು ಬಿಟ್ಟರೆ ಮಳೆಗಾಲದಲ್ಲಿ ಬೇರೆ ರೋಗಗಳು ಯಾವುದಿಲ್ಲ. ಈಗ ಎಲೆ ಚಕ್ಕೆ ರೋಗ ಅಂತ ಹೇಳಿ ಹೇಳ್ತಾ ಇದಾರಲ್ಲ, ನಮ್ಮ ಭಾಗದಲ್ಲಿ ನಮ್ಮ ತೋಟದಲ್ಲಿ ಇದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಎಲೆ ಚಕ್ಕೆ ರೋಗ ಕಾಣಲಿಲ್ಲ ನಮ್ಮದು, ಇದುವರೆಗೂ ಕಾಣಲಿಲ್ಲ. ಅಂದಾಜು ಎಷ್ಟು ವರ್ಷದ ತೋಟ ಸರ್ ಇದು? ಇದು ಅಂದಾಜು ಒಂದು 50 ವರ್ಷದ ತೋಟ. ಹಾಂ, ಕೆಲವರೆಲ್ಲ ಹೇಳ್ತಾರೆ ವರ್ಷ ಹೋದಂಗೆ ಇಳುವರಿ ಕಮ್ಮಿ ಅಂತಾರೆ, ಮತ್ತು ನಿಮ್ಮ ತೋಟದಲ್ಲಿ ಈ ಥರ ಇದೆ ಅಲ್ಲ. ಅದು ನಾವು ಕೃಷಿ ಮಾಡಿದ ಮೇಲೆ ಡಿಪೆಂಡ್ ಆಗುತ್ತೆ. ಕೃಷಿ ನಾವು ಅದಕ್ಕೆ ಏನು ಫುಡ್ ಕೊಡ್ಬೇಕು ಆ ಟೈಮಿಗೆ ಫುಡ್ ಕೊಟ್ಟರೆ ಅದು ಆಟೋಮೆಟಿಕಲಿ ಮರ ಗಡ್ಸಾಗುತ್ತೆ. ಗಡ್ಸಾಗಿದ ಮರ ಯಾವತ್ತೂ ಸಾಯಲ್ಲ. ನನ್ನ ಅನುಭವದ ಪ್ರಕಾರ, ನಾನು ಜಮೀನು ಮಾಡ್ತಾ ಒಂದು 25-30 ವರ್ಷ ಆಯಿತು. ನಾನು ನಮ್ಮ ತೋಟ, ನಮ್ಮ ತಂದೆ ಮಾಡ್ತಿದ್ರು, ನಮ್ಮ ಅಜ್ಜ ಮಾಡ್ತಿದ್ರು, ಈಗ ತಂದೆ ಆದ್ಮೇಲೆ ನಾನೇ ಮಾಡ್ತಾ ಇರೋದು. 30 ವರ್ಷದ ನಂತರ ಆಯ್ತು ನನ್ನ ಅನುಭವ. ಈಗ 50-60 ವರ್ಷದ ತೋಟ ಇದೆ, ಇದು ಚೆನ್ನಾಗಿದೆ. ಮರ ಗಡ್ಸಾಗಿದೆ, ಮರಗಳಿಗೆ ಏನೂ ತೊಂದರೆ ಆಗಲಿಲ್ಲ. ಇವತ್ತಿನವರೆ ನಿಮ್ಮ ಪ್ರಾಡಕ್ಟ್ ಹಾಕಿದ್ಮೇಲೆ ಏನೂ ತೊಂದರೆ ಇಲ್ಲ. ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಹಾಕ್ತಿದ್ದೆ, ಕೋಳಿ ಗೊಬ್ಬರ ಹಾಕ್ತಿದ್ದೆ, ಅವೆಲ್ಲ ಬಿಟ್ಬಿಟ್ಟು. ಅವೆಲ್ಲ ಆದರೆ ಎಫೆಕ್ಟ್ ಜಾಸ್ತಿ, ಮತ್ತು ಅದಕ್ಕೆ ಏನು ಮಿಕ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಣ್ಣು ತಂದು ಹಾಕ್ತಾರೆ, ನಾವು ಆ ಮಣ್ಣಿಗೆ ದುಡ್ಡು ಕೊಡ್ಬೇಕು. ಇದಾರೆ ನಮ್ಮ ಕಣ್ಣಿಗೆ ಕಾಣುತ್ತೆ, ಇದು ಕಣ್ಣಿಗೆ ಕಂಡಿದ್ದು ಸತ್ಯ. ಅದರಿಂದ ನಮ್ಗೆ ಉಪಯೋಗ ಆಗಿದೆ. ಎಲ್ಲ ರೈತರಿಗೆ ಹೇಳೋದೇನೆಂದ್ರೆ ಇದನ್ನು ಪ್ರಾಡಕ್ಟ್ ಒಂದು ಸ್ವಲ್ಪ ಸ್ಯಾಂಪಲ್ 1 ಎಕರೆಗೆ ಹಾಕಿ ನೋಡಿ, ಅದು ಬರಲಿಲ್ಲ ಅಂದರೆ ಬೇಡ, ಕೈ ಬಿಟ್ಬಿಡಿ. ಅದು ಬರುತ್ತೆ ಅಂತಂದ್ರೆ ಅದನ್ನು ಮುಂದುವರಿಸಿ ಅಂತಲೇ ಹೇಳೋದು ನಾನು. ಸರ್, ಈಗ ಸುತ್ತಮುತ್ತ ನಿಮ್ಮ ಭಾಗದಲ್ಲಿ ಪೂರ್ತಿ ತೋಟ ಇದೆ, ಅವರೆಲ್ಲ ತೋಟಕ್ಕಿಂತ ನಿಮ್ಮ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಅನಿಸ್ತಿಲ್ವ ನಿಮ್ಮ ತೋಟ? ಹೌದು, ಜಾಸ್ತಿ ಇದೆ, ಪುನ ಜಾಸ್ತಿ ಇದೆ. ಯಾಕೆ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನಮ್ಗೆ ಜಾಸ್ತಿ ಬಂದಿದೆ. ಬೇರೆ ಏನು ಪ್ರಾಡಕ್ಟ್ ಹಾಕಲಿಲ್ಲ ನಾವು, ಕೆಮಿಕಲ್ ಆಗಲಿ ಯಾವ ಕೆಮಿಕಲ್ಲೂ ಯೂಸ್ ಮಾಡಿಲ್ಲ. ಇದಕ್ಕೇನಂದ್ರೆ 0050 ಪೊಟಾಷಿಯಮ್ಸ ನಮ್ಮ ಮಣ್ಣಿಗೆ ಬೇಕು, ಅದನ್ನು ಕೊಟ್ಟಿದ್ದೀವಿ ಅಷ್ಟು ಬಿಟ್ಟರೆ. ಈ ಇದ್ರ ಲಿಕ್ವಿಡ್ ಜೊತೆಗೆ ಮಿಕ್ಸ್ ಮಾಡಿಕೊಟ್ಟಿದ್ದೀವಿ. ಮತ್ತು ಬೇರೆ ಯಾವುದು ಕೆಮಿಕಲ್ ಆಗಲಿ
ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಸಗಣಿ ಗೊಬ್ಬರ ಬೇರೆ ಏನಿಲ್ಲ. ನಾವು ಪಂಚಗವ್ಯ ಮಾಡಿದ್ದೀವಿ, ಅದನ್ನು ಹಾಕ್ತೀವಿ ಅಷ್ಟೇ, ಮತ್ತೆ ಬೇರೇನಿಲ್ಲ. ಒಟ್ಟು ನಮ್ಮ ಕಿರಣ್ ಉತ್ಪನ್ನವನ್ನು ಉಪಯೋಗಿಸಿದ ನಂತರ ನೀವು ತೃಪ್ತಿ ಇದ್ದೀರಿ? ಹೌದೌದು, ತುಂಬಾ ರಿಸಲ್ಟ್ ಇದೆ. ನಮ್ಮ ಬೇರೆ ರೈತರು ಹೇಳೋಕೆ ಇಷ್ಟ ಇದೆ. ಬೇರೆ ರೈತರಿಗೆ ಹಾಕಿತ್ತು, ನಾನು ಹೇಳ್ತೀನಿ ಅವ್ರಿಗೆ. ಅವ್ರು ಇನ್ನು ಅವ್ರಿಗೆ ಬೇಕೇ ಬೇಕು ಅಂತೇಳಿ ಕೆಲವರು ಏನು ಹೇಳ್ತಾರೆ ಅಂದ್ರೆ, ನೀನು ಬೇರೆ ಏನೋ ಕೊಟ್ಟಿದ್ದೀನಿ ಅಂತಾರೆ. ಅದಕ್ಕೆ ನೀವು ಬಂದು ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಸ್ಯಾಂಪಲ್ ಹಾಕಿ ಅಂತ ಹೇಳೋದು. ನಾನು ಒಂದು ಎಕರೆ ಹಾಕಿ, ನೀವು ನಿಮ್ಗೆ ಅದು ಅನುಭವ ಬಂದು ನಿಮ್ಗೆ ಕೊನೆ ಜಾಸ್ತಿ ಬಂದಿದೆ ಅಂದ್ರೆ ಮಾತ್ರ ಮುಂದುವರ್ಸಿ, ಇಲ್ಲಾಂದ್ರೆ ಬೇಡ. ಯಾಕೆಂದ್ರೆ ಯಾರೋ ಹೇಳ್ತಾರೆ ಅಂತೇಳಿ ಈ ಪುಸ್ತಕದ ಬದನೆಕಾಯಿ ಓದಕ್ಕೆ ಬರಲ್ಲ. ಮಾಡಿ ಕೃಷಿ ಮಾಡಿದ್ರೆ ಮಾತ್ರ ಅದ್ರ ಬಗ್ಗೆ ಅನುಭವ ಜಾಸ್ತಿ ಆಗುತ್ತೆ ಅಲ್ವಾ? ಈಗ ಟೋಟಲಿ ನಿಮಗೆ ಇದರಲ್ಲಿ ಖುಷಿ ಇದೆ. ಹೌದು ಹೌದು. ಓಕೆ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಆತ್ಮೀಯ ರೈತ ಬಂಧುವರೇ. ಈಗ ಶ್ರೀಧರ್ ಅವರು ತಮ್ಮ ಅನಿಸಿಕೆಗಳನ್ನು ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ. ಈ ತೋಟ ತೀರ್ಥಹಳ್ಳಿಯಿಂದ 16 ಕಿಲೋಮೀಟರ್ ದೂರ ಇದೆ. ಈ ತೋಟಕ್ಕೆ ನೀವು ಬಂದು ವಿಸಿಟ್ ಮಾಡ್ಬೋದು. ಹಾಗೆ ಶ್ರೀಧರ್ ಸರ್ ಅವರ ನಂಬರ್ ಕೂಡ ನಾವು ಡಿಸ್ಪ್ಲೇಯಲ್ಲಿ ಶೋ ಮಾಡಿರ್ತೀವಿ, ಅವ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತು ಆಡ್ಬೋದು. ನೀವು ನಮ್ಮ ಉತ್ಪನ್ನವನ್ನು ಉಪಯೋಗಿಸಿ ಹೆಚ್ಚು ಇಳುವರಿ ಪಡೆಯಿರಿ ಅಂತ ಹೇಳ್ತೀವಿ. ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀವಿ. ನಮಸ್ಕಾರ.